ಹೇ ಗೈಸ್ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಟೋ ಟರ್ಮಿನಲ್ ಆ್ಯಂಡ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಏನು ಮಾಡಿದ್ದೀನಿ ಹೊಸ ಒಂದು ಪ್ರಾಜೆಕ್ಟ್ನ ತಗೊಂಡ್ಬಂದೀನಿ ನೋಡಿ ಈ ಒಂದು ಪ್ರಾಜೆಕ್ಟ್ನ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಕ್ರಿಪ್ಟೋ ಕರೆನ್ಸಿ ಫೀಲ್ಡ್ನಲ್ಲಿ ಎಲ್ಲರೂ ಟ್ರಸ್ಟ್ ಮಾಡೋವಂಥ ಒಂದೇ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು ಇಲ್ಲಾಂದರೆ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಅದು ಸರ್ಟಿಕ್ ಯಾಕಂದರೆ ಸರ್ಟಿಕ್ ಕಡೆಯಿಂದ ಯಾವುದೇ ಒಂದು ಪ್ರಾಜೆಕ್ಟ್ ಆಡಿಟ್ ಆಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ನೀವು ಟ್ರಸ್ಟ್ ಟ್ರಸ್ಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದರಿಂದ ಪ್ರಾಫಿಟ್ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಯಾವ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ಶೇರ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಆ ಒಂದು ಪ್ರಾಜೆಕ್ಟ್ ಕೂಡ ಸರ್ಟಿಕ್ ಕಡೆಯಿಂದ ಆಡಿಟ್ ಆಗಿರುವಂತಹ ಪ್ರಾಜೆಕ್ಟ್ ಸೊ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಯಾವುದೇ ರೀತಿಯಿಂದ ಇನ್ವೆಸ್ಟ್ಮೆಂಟ್ ಇಲ್ಲ ಏನು ಕೂಡ ಇಲ್ಲ ಸಿಂಪಲ್ ಆಗಿ ಈಸಿಯಾಗಿ ಫ್ರೀ ಆಗಿ ನೀವು ಇಲ್ಲಿಂದ ಅರ್ನಿಂಗ್ನ ಮಾಡಬೇಕು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಏನ್ ಅರ್ನಿಂಗ್ ಆಗುತ್ತೆ ಏನಿದೆ ಎಲ್ಲ ನಿಮಗೆ ಏನು ಮಾಡ್ತೀನಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋದ ಕಡೆ ಕಾಣಿಸೋದನ್ನು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಏನಿದೆ ಅದನ್ನು ಕೂಡ ಆನ್ಲೈನ್ ಸೆಲೆಕ್ಟ್ ಮಾಡಿದ್ನ ಮರಿಬೇಡಿ ಯಾಕಂದರೆ ನಮ್ಮ ಚಾನಲ್ ನಿಮಗೆ ಇದೇ ರೀತಿಯಿಂದ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ೆಡ್ ಫ್ರೀ ಮೆಥಡ್ಸ್ನ ಶೇರ್ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡ್ಬೋದು ಆ್ಯಂಡ್ ಏನಾದರೂ ಕ್ವಶನ್ಸ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನೋಡ್ಬೋದು ಕಮೆಂಟ್ನಲ್ಲಿ ಟೈಪ್ ಮಾಡ್ಬೋದು ನೈಸ್ ಸೂಪರು ಫಸ್ಟು ಅಂತ ಬರೆಯೋ ಬದಲು ನಿಮ್ಮ ಕ್ವೇಶನ್ಸ್ ನಿಮ್ಮ ಡೌಟ್ಸ್ನ ಟೈಪ್ ಮಾಡೋದನ್ನ ಮರಿಬೇಡಿ ಯಾಕಂದರೆ ನೈಸು ಸೂಪರು ಫಸ್ಟ್ಗೆ ನಾವು ಜಾಸ್ತಿ ವ್ಯಾಲ್ಯೂನ ಕೊಡಲ್ಲ ನಿಮ್ಮ ಕ್ವಶನ್ಸ್ಗೆ ಎಷ್ಟು ವ್ಯಾಲ್ಯೂನ ಕೊಡ್ತೀವಿ ಅಷ್ಟು ಸೋ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೆಲ್ಲಿ ಇವತ್ತಿನ ಒಂದು ಪ್ರಾಜೆಕ್ಟ್ ಏನಿದೆ ಅದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಈಸಿಯಾಗಿ ಏನುಬಾರ್ದು ವಿಸಿಟ್ ಮಾಡ್ಬೋದು ಇಲ್ಲಿಂದ ಈ ರೀತಿಯಾಗಿರುತ್ತೆ ಪ್ರಾಜೆಕ್ಟ್ ನಮಗೆ ಫಸ್ಟ್ ಆಫ್ ಆಲ್ ಸರ್ಟಿಕ್ ಆಡಿಟ್ಟಿದ್ದು ಪ್ರೂಫ್ನ ಕೊಡ್ತೀನಿ ಇಲ್ಲಂದ್ರೆ ಸರ್ಟಿಕ್ ಡಾಟ್ ಕಾಮ್ ಸ್ಲ್ಯಾಶ್ ಪ್ರಾಜೆಕ್ಟ್ ಸ್ಲ್ಯಾಶ್ ಮೀಮ್ ಬ್ಯಾಕ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನಾವು ಈ ಒಂದು ಸರ್ಟಿಕ್ ಕಡೆಯಿಂದ ಆಡಿಟ್ ಆಗಿರೋಂಥ ಪೇಜ್ ಸಿಗುತ್ತೆ ಇಂದ ಬಂದ್ರಲ್ಲಿ ಕಾಣಿಸ್ತಿರಬಹುದು ಸರ್ಟಿಕ್ ಕಡೆಯಿಂದ ಆಡಿಟ್ ಆಗಿರೋಂಥದ್ದು ಇಲ್ಲಿ ಕಾಣಿಸ್ತಿರಬಹುದು ಆಡಿಟ್ಸ್ ಇಲ್ದ ಒನ್ ಅವೈಲೇಬಲ್ ಅದೇ ರೀತಿಯಾಗಿ ಸರ್ಟಿಕ್ ಶೀಲ್ಡ್ ಇದುವರೆಗೂ ಇಲ್ಲ ಇದಕ್ಕೆ ಜೀರೋ ಶೀಲ್ಡ್ ಇದೆ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಆಡಿಟ್ ಆಗಿದೆ ತಾನೆ ಆಡಿಟ್ ಆಗಿದ್ರೆ ಓಕೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಾಫಿಟ್ನ ಕೊಟ್ಟೆ ಕೊಡುತ್ತೆ ಆ್ಯಂಡ್ ಇಲ್ಲ ನಿಮಗೆ ಕೆಳಗೆ ಬಂದರೆ ಯೂಸ್ ಏನು ಸಿಗುತ್ತೆ ಇಲ್ಲ ಪಿ ಡಿ ಎಫ್ ಫುಲ್ ಏನು ಅದು ಇದು ಸಿಗುತ್ತೆ ಯಾವಾಗ ರಿಕ್ವೆಸ್ಟ್ ಆಗಿರೋಂಥದ್ದು ಯಾವಾಗ ರಿವೀಸ್ ಆಗಿರೋಂಥದ್ದು ಇಲ್ಲ ಕಂಪ್ಲೀಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಬಹುದು ಇಲ್ಲಿಂದ ಆಡಿಟೆಡ್ ಫೈಲ್ ಕೂಡ ನಿಮಗೆ ಏನಾಗುತ್ತೆ ಕಾಣೋದಕ್ಕೆ ಸಿಗುತ್ತೆ ನೀವು ಇಲ್ಲಿಂದ ಚೆಕ್ ಮಾಡ್ಕೊಬಹುದು ಅದಕ್ಕೋಸ್ಕರ ಫಸ್ಟ್ ಪ್ರೂಫ್ ಕೊಟ್ಟಿದ್ದೀನಿ ಸರ್ಟಿಕ್ ಕಡೆಯಿಂದ ಆಡಿಟ್ ಆಗಿದೆ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಂಡ್ ಇವಾಗ ಬನ್ನಿ ತಿಳ್ಕಣನ ಇದರಲ್ಲಿ ನೀವು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅನ್ನೋದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲದ ನಿಮ್ಮ ಹತ್ರ ಕೇಳ್ತೀನಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅದೇ ರೀತಿಯಾಗಿ ಬಿ ಇ ಪಿ ಟ್ವೆಂಟಿ ವ್ಯಾಲೆಟ್ ಅಡ್ರೆಸ್ ನೋಡಿ ಅಷ್ಟಲ್ಲಿಂದ ಟೈಮ್ ಇರೋದು ಫ್ರೀಯಾಗಿ ಅರ್ನಿಂಗ್ ಮಾಡೋದಕ್ಕೆ ಫಿಫ್ಟಿ ಫೋರ್ ಡೇಸ್ ಆ್ಯಂಡ್ ಎಷ್ಟು ಸಮಥಿಂಗ್ ಅವರ್ಸ್ ಇದೆ ಬಟ್ ಅದು ಅವರ್ಸ್ ನಾನು ವೀಡಿಯೋ ಅಪ್ಲೋಡ್ ಮಾಡೋಷ್ಟು ಎಂಡ್ ಆಗಿರುತ್ತೆ ಫಿಫ್ಟಿ ಫೋರ್ ಡೇಸ್ನ ಹಿಡಿಬೋದು ನೀವು ಟೋಟಲ್ ಆಗಿ ಫಿಫ್ಟಿ ಫೋರ್ ಫಿಫ್ಟಿ ತ್ರೀ ಡೇಸ್ನ ಏನು ಮಾಡೋದು ಕೌಂಟ್ ಮಾಡ್ಬೋದು ಅಷ್ಟನ್ನ ನೀವು ಇಲ್ಲಿಂದ ಫ್ರೀಯಾಗಿ ಅರ್ನಿಂಗ್ನ ಮಾಡ್ಬೋದು ಅಷ್ಟೇ ಅಲ್ಲ ಇಲ್ಲಿ ಪ್ರಾಫಿಟ್ ಏನಿದೆ ಅಂದರೆ ಇವ್ರದ್ದು ಟೋಕನ್ ಇದೆ ಎಮ್ ಬಿ ಕೆ ಅಂತ ಅದು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಒಬ್ಬರು ರೆಫರಲ್ ಜಾ ಅಂದ್ರೆ ಐದು ಡಾಲರ್ದು ವರ್ತ್ ಆಗಿರೋಂಥ ಎಂ ಬಿ ಕೆ ಟೋಕನ್ ಕೂಡ ಫ್ರೀ ಆಗಿ ಸಿಗುತ್ತೆ ಪ್ಲಸ್ ನಿಮಗೆ ಫ್ರೀ ಬಿಟ್ಕಾಯಿನ್ ಕೂಡ ಅರ್ನಿಂಗ್ ಮಾಡೋ ಚಾನ್ಸ್ ಇಲ್ಲಿಂದ ಸಿಗುತ್ತೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅಡ್ರೆಸ್ಗೋಸ್ಕರ ನೀವು ಮಾಡ್ಬೋದು ಟ್ರಸ್ಟ್ ವ್ಯಾಲೆಟ್ನ ಯೂಸ್ ಮಾಡ್ಬೋದು ಸಿಂಪಲ್ ಆಗಿ ಟ್ರಸ್ಟ್ ವ್ಯಾಲೆಟ್ ಇಂದ ಯಾವುದೇ ಒಂದು ಅಡ್ರೆಸ್ನ ಯೂಸ್ ಮಾಡ್ಬೋದು ಅಂದರೆ ನಿಮ್ಮೊಂದು ಮೇನ್ ವ್ಯಾಲೆಟ್ ಏನಿದೆ ಅದರದ್ದು ಯೂಸ್ ಮಾಡ್ಬೋದು ಇಲ್ಲ ಅಂದರೆ ನಿಮ್ಮ ಹತ್ರ ಬೇರೆ ಎಕ್ಸ್ಟ್ರಾ ವ್ಯಾಲೆಟ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನಾನು ಇಂದ ಮೇನ್ ವ್ಯಾಲೆಟ್ ಇಂದೇ ಯೂಸ್ ಮಾಡ್ತೀನಿ ಸಿಂಪಲ್ ಆಗಿ ಬನ್ನಿ ಸ್ಮಾರ್ಟ್ ಚೈನ್ ಹುಡುಕಿ ಸ್ಮಾರ್ಟ್ ಚೈನ್ ಸಿಗುತ್ತೆ ನಿಮಗೆ ಗೊತ್ತಿರ್ಬೋದು ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಕೆಳಗಿಂದ ಕಾಣಿಸ್ಬೋದು ಕಾಪಿ ಅನ್ನೋ ಬಟನ್ ಇದೆ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಆಗುತ್ತೆ ಅಡ್ರೆಸ್ ಆ್ಯಂಡ್ ದೆನ್ ಏನು ಮಾಡಿ ಇಂದ ಏನು ಮಾಡಿ ಪೇಸ್ಟ್ ಮಾಡಿ ಆ್ಯಂಡ್ ಮೇಲ್ಗಡೆ ಏನು ಇಮೇಲ್ ಕೇಳುತ್ತೆ ನಿಮ್ಮ ನಿಮ್ಮೊಂದು ಇಮೇಲ್ ಏನಿದೆ ಯಾವುದೇ ಆಗಿರ್ಬೋದು ಅದನ್ನೇಮೀದಿಲ್ಲ ಪೇಸ್ಟ್ ಮಾಡಿ ಇಲ್ಲ ಟೈಪ್ ಮಾಡಿ ಅದಾಗಿಂದರೆ ಒಂದು ಕ್ಯಾಪ್ಷನ್ ಇದೆ ಕ್ಯಾಪ್ಷನ್ ಏನು ಮಾಡ್ಕೊಳ್ಳಲಿಂದ ಕಂಪ್ಲೀಟ್ ಮಾಡ್ಕೊಳ್ಳಲಿಂದ ಬಸ್ ಕೇಳಿ ಕಾಣಿಸ್ಬಹುದು ನಾನು ಬಸ್ ಸೆಲೆಕ್ಟ್ ಸೆಕ್ಟ್ ಮಾಡಿದ್ರೆ ವೆರಿಫೈ ಮಾಡ್ತೀನಿ ಮೇ ಬಿ ವೆರಿಫೈ ಆಗುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಇಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮಗೆ ಇಲ್ಲಿಂದ ಇನ್ನೊಂದು ಕೆಲಸ ಮಾಡಬೇಕು ಇಲ್ಲಿ ಕಾಣಿಸ್ತಿರಬಹುದು ಫೆಡರ್ ಬರ್ತ್ ಆಗಿರೋದು ಫಿಫ್ಟಿ ಎಂ ಬಿ ಕೆ ಟೋಕನ್ ನನಗೆ ಏನಾಯ್ತು ರಿಸೀವ್ ಆಯಿತು ಪ್ಲಸ್ ಇಷ್ಟು ಬಿ ಟಿ ಸಿ ರಿಸೀವ್ ಆಗುತ್ತೆ ಮೈನಿಂಗ್ ಸ್ಪೀಡ್ ಏನಾಯ್ತು ಜೀರೋ ಪಾಯಿಂಟ್ ಫೈವ್ ಎಕ್ಸ್ ಬಂತ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ನಿಮಗಿಂದ ಕಾಣಿಸ್ಬೋದು ಮೈನ್ ಆಗಿ ಒಂದು ಕೆಲಸನ ಮಾಡಬೇಕು ಏನಂದ್ರೆ ನಿಮ್ ಇಮೇಲ್ ಪಕ್ಕದಲ್ಲಿ ಒಂದು ಐಕನ್ ಕಾಣಿಸ್ತಿರಬಹುದು ಈ ಒಂದು ಐಕನ್ ಇರಬಾರ್ದು ಅಂದ್ರೆ ನಿಮ್ಮ ಒಂದು ಇಮೇಲ್ ನ ನೀವು ವೆರಿಫೈ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಮೇಲೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕಾಣಿಸ್ಬೋದು ಸೆಂಡ್ ಅನ್ನ ಆಪ್ಷನ್ ಇದೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಯಾವ ಇಮೇಲ್ನ ಯೂಸ್ ಮಾಡಿರ್ತೀರಾ ಆ ಇಮೇಲ್ಗೆ ಏನಾಗುತ್ತೆ ಒಂದು ಮೇಲ್ ಬರುತ್ತೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇಸರಿಂದ ಕಾಣಿಸಿರ್ಬೋದು ನಲ್ಲಿ ಮೇ ಬಿ ಇದರಿಂದ ಬಂದಿದೆ ಅನ್ಕೊತೀನಿ ಓಕೆ ಇದು ಕೂಕಾಯನ್ ಇದು ನಿಮಗೆ ಏನಾಗುತ್ತೆ ಒಂದು ಇಲ್ಲಿಂದ ಬರುತ್ತೆ ಇಲ್ಲ ಅಂದರೆ ಇಲ್ಲಿಂದ ಕಾಣಿಸಿರ್ಬೋದು ಪ್ರಮೋಷನ್ ಫೋಲ್ಡರ್ ಪ್ರಮೋಷನ್ ಫೋಲ್ಡರ್ನಲ್ಲಿ ನಿಮಗೆ ಸಿಗ್ಬೋದು ಇಲ್ಲಿ ಕಾಣಿಸಿರ್ಬೋದು ಪ್ರಮೋಷನ್ ಫೋಲ್ಡರ್ನಲ್ಲಿ ಮೀಮ್ ಬ್ಯಾಂಕ್ ಕಡೆಯಿಂದ ಬಂದಿದೆ ಇಲ್ಲಾಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಪ್ಷನ್ ಸಿಗುತ್ತೆ ಸ್ಪ್ಯಾಮ್ ಅನ್ನೋದು ಅಲ್ಲೂ ಕೂಡ ರಿಸೀವ್ ಆಗ್ಬೋದು ಹೇಳೋಕ್ಕಾಗಲ್ಲ ಬೇಕಾದರೂ ರಿಸೀವ್ ಆಗ್ಬೋದು ಸೊ ಇಂದ್ರೆ ಮೀಮ್ ಬ್ಯಾಂಕ್ ಇಂದ ಬಂದಿರೋ ಈ ಒಂದು ಕೋಡ್ ಏನಿದ ಕಾಪಿ ಮಾಡಿ ಕೇಳ ಕಾಪಿ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಬನ್ನಿ ಆ್ಯಂಡ್ ದೇನ್ ಏನು ಮಾಡಿ ಈ ಒಂದು ಕೋಡ್ನ ಏನು ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದೇ ನಾವು ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಈ ಮೇಲ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಕಾಣಿಸಿರ್ಬೋದು ಇವಾಗ ಐಕಾನ್ ಏನಾಯಿತು ಇಲ್ಲಿಂದ ಹೋಟ್ ಆಯಿತು ಇವಾಗ ನೀವು ಅರ್ನಿಂಗ್ ಯಾವ ರೀತಿ ಮಾಡ್ಬೇಕು ಅದನ್ನು ತಿಳಿಸ್ತೀನಿ ಅರ್ನಿಂಗ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ಬೋದು ಇದೇ ಪೇಜ್ನಲ್ಲಿ ಏನು ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಕಾಣೋದಕ್ಕೆ ಸಿಗುತ್ತೆ ಆಕ್ಟಿವೇಟ್ ಇಲ್ಲಿ ಕಾಣಿಸಿರ್ಬೋದು ಕಾಯಿನ್ ಫೋಸಿಟ್ ಈಸ್ ನಾಟ್ ಆಕ್ಟಿವೇಟೆಡ್ ಇಂದ ಕಾಣಿಸ್ಬೋದು ಕೆಳಗಿಂದ ಆಕ್ಟಿವೇಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಂದರೆ ಕ್ಯಾಪ್ಚರ್ ಗಿಪ್ ಬಂದ್ರೆ ಏನ್ಮಿಡಿ ಸಾಲ್ವ್ ಮಾಡ್ಕೊಳ್ಳಿ ಬಟ್ನ ಹೆಂಟ್ಬಿಟ್ಕೊಳ್ಳಿಲ್ಲ ಪ್ರತಿ ಆರು ಗಂಟೆಗೆ ಒಂದ್ಸಲ ಸಲ ನೀವು ನೋಡ್ಬೇಕು ಇದನ್ನು ಆಕ್ಟಿವೇಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲ ಅರ್ನಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಪಡಲೇಬೇಕು ಕಷ್ಟ ಪಡೆದೇ ಅರ್ನಿಂಗ್ ಆಗಲ್ಲ ಕೂತಲ್ಲಿ ನನಗೆ ಅರ್ನಿಂಗ್ ಆಗಬೇಕು ನಾನು ಐದು ನಿಮಿಷ ನಿಮಿಷದ ವಿಡಿಯೋ ನೋಡಿದ್ರೆ ನನಗೆ ಅರ್ನಿಂಗ್ ಆಗಬೇಕು ಅಂದರೆ ಅರ್ನಿಂಗ್ ಆಗೋಲ್ಲ ಸ್ವಲ್ಪ ಕಷ್ಟ ಪಡಲೇಬೇಕಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಂಬಿಡಿ ಪ್ರತಿ ಆರು ಗಂಟೆಗೆ ಒಂದ್ಸಲ ಬನ್ನಿ ಇಲ್ಲಿಂದ ಮೈನಿಂಗ್ ಏನಿದೆ ಸ್ಟಾರ್ಟ್ ಮಾಡಿ ಬಿಟ್ಬಿಡಿ ಇಷ್ಟೇ ಆ್ಯಂಡ್ ಆ್ಯಂಡಿಲ್ಲ ಸ್ಪೀಡ್ ಆಫ್ ಆಪ್ಷನ್ ಇದೆ ನೀವಿಲ್ಲ ಪ್ಲಸ್ ಟೂ ತೌಸಂಡ್ ಎಮ್ ಬಿ ಕೆ ಟೋಕನ್ನ ಕೊಡಬೇಕಾಗತ್ತೆ ಒನ್ ಎಕ್ಸ್ ಸ್ಪೀಡ್ಗೆ ನಾನು ನಿಮಗೆ ರೆಕಮೆಂಡ್ ಮಾಡಲ್ಲ ಯಾವುದೇ ರೀತಿಯಿಂದ ಎಮ್ ಬಿ ಕೆ ಟೋಕನ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ ಫ್ರೀ ಆಗಿ ಏನ್ ಅರ್ನಿಂಗ್ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ ಫಿಫ್ಟಿ ಫೋರ್ ಡೇಸ್ ಅವೈಲೇಬಲ್ ಇದೆ ಇನ್ನು ಕೂಡ ಎಷ್ಟು ಅರ್ನಿಂಗ್ ಆಗುತ್ತೆ ಅರ್ನಿಂಗ್ ನಾ ಮಾಡ್ಕೊಳ್ಳಿ ಅಂಡ್ ದೆನ್ ಅದರದ್ದು ವಿಡ್ರಾಲ್ ಗಿಡ್ರಾಲ್ ಏನಿದೆ ಎಲ್ಲ ನಿಮಗೆ ನಾನು ಮುಂದಕ್ಕೆ ವಿಡೋದಲ್ಲಿ ತಿಳಿಸ್ತೀನಿ ನಿಮಗೆ ರೆಫರ್ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ರೆಫರ್ ಲಿಂಕಿನಿಂದ ಸಿಗುತ್ತೆ ಇದನ್ನೇನು ಮಾಡಿ ಕಾಪಿ ಮಾಡಿ ಆ್ಯಂಡ್ ದೆನ್ ನಿಮ್ಮ ಯಾರಿಗೆ ರೆಫರ್ ಮಾಡಬೇಕು ಅವ್ರಿಗೆ ಏನು ಮಾಡಿ ಶೇರ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫೈ ಎಮ್ ಬಿ ಎಮ್ ಬಿ ಕೆ ಟೋಕನ್ ಸಿಗುತ್ತೆ ಪರ್ ರೆಫರ್ಗೆ ಅದೇ ರೀತಿಯಾಗಿ ಇಲ್ಲಿಂದ ಕಾಣಿಸಬಹುದು ಹತ್ತು ಪರ್ಸೆಂಟದ್ದು ಏನು ಸಿಗುತ್ತೆ ಇಲ್ಲಿಂದ ಬಿಟ್ ಬಿಟ್ಕಾಯಿನ್ ಮೈನಿಂಗ್ದು ಏನಿದೆ ಅದರಿಂದ ನಿಮಗೇನಾಗುತ್ತೆ ಕಮಿಷನ್ ಸಿಗುತ್ತೆ ಹತ್ತು ಪರ್ಸೆಂಟು ಸೊ ಅದಕ್ಕೋಸ್ಕರ ನೀವೇನು ಮಾಡೋದು ಇಲ್ಲಿಂದ ಟ್ರೈ ಮಾಡ್ಬೋದು ನಿಮಗೆ ರೆಫರ್ ಮಾಡೋಕ್ಕಾಗುತ್ತೆ ಅಂದರೆ ಆ್ಯಂಡ್ ಇವಾಗ ಮಾತಾಡಿದರೆ ವಿಡ್ರಾಲ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಕಾಣಿಸ್ಬೋದು ಇದ್ರೆ ವೈಟ್ ಪೇಪರ್ ಆ್ಯಂಡ್ ಏರ್ ಡ್ರಾಪ್ ಅದು ಇದು ಕೊಟ್ಟಿದೆ ಬಟ್ ವಿಡ್ರಾಲ್ ರಿಲೇಟೆಡ್ ಇವಾಗ ಇಲ್ಲಿ ಏನು ಕೂಡ ಆಪ್ಷನ್ ಇಲ್ಲ ಸ್ಟಿಲ್ ಇಟ್ಸ್ ಓಕೆ ವಿಡ್ರಾವಲ್ ಆಪ್ಷನ್ ಆದಷ್ಟು ಬೇಗ ಬರುತ್ತೆ ನೋ ಪ್ರಾಬ್ಲಮ್ ಏನು ಕೂಡ ಸೆಕ್ಯೂರಿಟಿ ಆಡಿಟ್ ಆಗಿರೋದು ಕಡೆಯಿಂದ ಹ್ಯಾಕ್ ಆಡಿಟ್ ಆಗಿದೆ ಬಟ್ ಹ್ಯಾಕನ್ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅನ್ಕಂತೀನಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನಮಗೆ ಸರ್ಟಿಕ್ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದ್ರ ರೀತಿ ಕೂಡ ಒಂದು ಟ್ರಸ್ಟೆಡ್ ಪ್ಲಾಟ್ಫಾರ್ಮೇ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ ನಿಮಗೆ ಗೊತ್ತಿಲ್ಲ ಅನ್ಕಂತೀನಿ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಸರ್ಟಿಕ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಸರ್ಟಿಕ್ ಈ ಕಡೆಯಿಂದ ಆಡಿಟ್ ಆಗಿರೋ ಯಾವುದೇ ಪ್ರಾಜೆಕ್ಟ್ ನಿಮಗೆ ಫ್ರೀ ಆಗಿ ಅರ್ನಿಂಗ್ ಅಚು ಕೊಡ್ತಾ ಕೊಡ್ತಾಯಿದೆ ಅಂದರೆ ಅದನ್ನ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ ಸೊ ಈ ಒಂದು ವೆಬ್ಸೈಟ್ನಲ್ಲಿ ವಿಷಯ ಮಾಡ್ಬೇಕಾದ್ರೂ ಸಿಂಪಲ್ ಆಗ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಇಮೇಲ್ ಐಡಿನ ವೆರಿಫೈ ಮಾಡಬೇಕು ಆ್ಯಂಡ್ ನಿಮ್ಮೊಂದು ಬಿಟ್ಕ ಇನ್ಫಾರ್ಮೇಟ್ ಅಂದರೆ ಅದನ್ನು ಆಕ್ಟಿವೇಟ್ ಮಾಡಬೇಕು ಪ್ರತಿ ಆರು ಗಂಟೆಗೆ ಒಂದು ಸಲ ನೀವು ಒಂದು ಏನು ಮಾಡಬೇಕು ಆಕ್ಟಿವೇಟ ಮಾಡಬೇಕಾಗತ್ತೆ ನಿಮಗೆ ಅರ್ನಿಂಗ್ ಬೇಕು ಅಂತ ಇದ್ದರೆ ಇಲ್ಲ ನೀವು ಮಾಡಿಲ್ಲ ಅಂದರೆ ನಿಮಗೆ ಅರ್ನಿಂಗ್ ಆಗಲ್ಲ ಐವತ್ನಾಲ್ಕು ದಿನ ಮಾತ್ರ ಇದೆ ಲೈಫ್ ಟೈಮ್ ರನ್ನಿಂಗ್ ಆಗಲ್ಲ ಇದು ನೀವು ನಾನು ಇವಾಗ ಮಾಡಿದೆ ಬಿಟ್ಟೆ ಸ್ಕಿಪ್ ಮಾಡಿದೆ ನಾಳೆ ಮಾಡ್ತೀನಿ ನಾಳಿದ್ದು ಮಾಡ್ತೀನಿ ಆ ಥರ ಮಾಡಿದ್ರೆ ನಿಮಗೆ ಅರ್ನಿಂಗ್ ಕಮ್ಮಿ ಆಗೋದು ನನಗೇನು ಪ್ರಾಬ್ಲಮ್ ಇಲ್ಲ ಸೊ ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಬೇಡಿ ಸೊ ಈ ಒಂದು ವಿಡಿಯೋಗೆ ಇಷ್ಟು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಲಿಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ನ ಏನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಏನು ಮಾಡಿ ಕಮೆಂಟ್ನಲ್ಲಿ ಟೈಪ್ ಮಾಡಿ ಸೊ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್